ವೆಲ್ಕಮ್ ಬ್ಯಾಕ್ ಟು ಕಿಶಿ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ನಾನು ಸೂಪರ್ ಸೂಪರ್ ಆಗಿರುವಂತಹ ಕುರ್ತಿ ಕಲೆಕ್ಷನ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ಈಗಾಗಲೇ ಅಜ್ಮೀರಾ ಫ್ಯಾಷನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ತುಂಬಾ ಕಮ್ಮಿ ಬೆಲೆಗೆ ಚೆನ್ನಾಗಿರುವಂತಹ ಕುರ್ತಿ ಕಲೆಕ್ಷನ್ ಅನ್ನ ಅಜ್ಮೀರಾ ಫ್ಯಾಷನ್ ಕಡೆಯಿಂದ ನೋಡೋಣ ಸೊ ಅಜ್ಮೀರಾ ಫ್ಯಾಷನ್ ಅಲ್ಲಿ ನಾವು ಹೋಲ್ಸೇಲ್ ಆಗಿ ಬಟ್ಟೆಗಳನ್ನ ಕೊಂಡ್ಕೋಬಹುದು ಒಂದು ಬಲ್ಕ್ ಅಲ್ಲಿ ಬಟ್ಟೆಗಳನ್ನ ತಗೊಂಡು ಸಣ್ಣದಾದ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಯಾಕಂದ್ರೆ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ತುಂಬಾ ಕಮ್ಮಿ ಬೆಲೆಗೆ ಬಟ್ಟೆಗಳು ಸಿಗುತ್ತೆ ಸೊ ಯಾರಾದರೂ ಕುರ್ತಿ ಸೇಲ್ ಮಾಡಬೇಕು ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು ಕಮ್ಮಿ ಬೆಲೆಗೆ ಕುರ್ತಿಗಳು ಬೇಕಾಗಿತ್ತು ಅನ್ನೋದಾದ್ರೆ ಅಜ್ಮೀರಾ ಫ್ಯಾಷನ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಹೋಲ್ ಅಲ್ಲಿ ತಗೊಂಡ್ರೆ ಅವರು ಕಮ್ಮಿ ಬೆಲೆಗೆ ಬಟ್ಟೆಗಳನ್ನ ಕೊಡ್ತಾರೆ ಎಲ್ಲಾ ರೀತಿಯ ಬಟ್ಟೆಗಳು ಕೂಡ ಅಜ್ಮೀ ಇವರ ಪ್ಯಾಷನ್ ಅಲ್ಲಿ ಲಭ್ಯ ಇದೆ ಸೊ ಹಾಗಾಗಿ ಮತ್ತೆ ಇವರ ಇವರೆಲ್ಲ ಎಲ್ಲ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇವಾಗ ಅವ್ರು ಯಾವ ತರದ ಕುರ್ತಿ ಕಲೆಕ್ಷನ್ ಅನ್ನ ತೋರಿಸಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರ್ರೆ ನಮಸ್ಕಾರ ಸ್ನೇಹಿತರೆ ನಾನು ಅಜಯ್ ಅಜ್ಮೀರಾ ಅಜ್ಮೀರ ಫ್ಯಾಷನ್ ಸೂರತ್ತಿಂದ ಮತ್ತೊಮ್ಮೆ ಸ್ವಾಗತವನ್ನು ಕರಿತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೀರಾ ಫ್ಯಾಷನ್ಗೆ ಸ್ನೇಹಿತರೆ ನಾನು ನಿಮಗೆ ಇವತ್ತು ಕುರ್ತಿ ಬಗ್ಗೆ ಹೇಳ್ತಾ ಹೋಗ್ತೀನಿ ರೆಡಿಮೇಡ್ ಕುರ್ತಿಗಳು ಎಸ್ ರೆಡಿಮೇಡ್ ಕುರ್ತಿ ಹೇಗೆ ಮಾಡ್ತಾರೆ ಹೇಗೆ ಆಗುತ್ತೆ ಅದ್ರ ಜೊತೆಗೆ ಡಿಸೈನ್ ಆಗುತ್ತೆ ಯಾವ ರೀತಿಯಾಗಿ ನಿಮ್ಮ ಮನೆಗೆ ತಲುಪುತ್ತೆ ಎಲ್ಲವನ್ನು ಕಂಪ್ಲೀಟಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಇವತ್ತು ವಿಡಿಯೋನಲ್ಲಿ ಬೇರೆ ಬೇರೆ ಡಿಸೈನು ಬೇರೆ ಬೇರೆ ಕಲರು ಒಂದು ಅದ್ಭುತವಾದಂತಹ ಒಂದು ಕಲೆಕ್ಷನ್ ಬಗ್ಗೆ ಹೇಳ್ತೀನಿ ನೋಡಿ ಪ್ಯಾಕ್ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಕಂಪ್ಲೀಟಾಗಿ ಒಂದು ಸೈಜ್ ಇರ್ಬೋದು ಒಂದೇ ಸೈಜನ್ನು ಒಂದು ಅದ್ಭುತವಾದಂಥ ಡಿಸೈನ್ ಕ್ಯಾಟ್ಲಾಗಲ್ಲಿ ಬರುತ್ತೆ ಎಲ್ ಸೈಜ್ ಬಗ್ಗೆ ನಿಮಗೆ ಸಿಗುತ್ತೆ ಖಂಡಿತವಲ್ಲೂ ಕೂಡ ಅದರ ಜೊತೆಗೆ ಮತ್ತೊಂದು ವಿಷಯವನ್ನು ಹೇಳಬೇಕಾಗುತ್ತೆ ಇವತ್ತು ನಾನು ನಿಮಗೆ ಕುರ್ತಿ ಬಗ್ಗೆ ಹೇಳ್ತಾ 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 ನೀವು ಕೂಡ ಬಿಸ್ನೆಸ್ನ ನೀವು ಮಾಡಬಹುದು ನೀವು ಕುರ್ತಿಯ ಮ್ಯಾನುಫ್ಯಾಕ್ಚರ್ ಕೂಡ ನೀವು ಆಗಬಹುದು ನಿಮ್ಮ ಒಂದು ಬ್ರ್ಯಾಂಡ್ ಮೂಲಕವಾಗಿ ನೀವು ಎಲ್ಲರಿಗೂ ಕೂಡ ಮಾರಬಹುದು ಇದು ಹೇಗಾಗುತ್ತೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಯಾವ ರೀತಿ ಸೀರೆ ಬಿಸ್ನೆಸ್ ಮಾಡ್ಬೋದು ಕುರ್ತಿ ಬಿಸ್ನೆಸ್ ಮಾಡ್ಬೋದು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಒಂದಷ್ಟು ಪ್ರಾಡಕ್ಟ್ನ ಸ್ನೇಹಿತರೆ ಖಂಡಿತವ್ರು ಕೂಡ ಶುರು ಮಾಡೋಣ ಯಾವ ಪ್ರಾಡಕ್ಟಿಂದ ನೋಡಿ ಇವತ್ತು ಯುನೀಕ್ ಆ್ಯಂಡ್ ಅದ್ಭುತವಾದಂಥ ಆ್ಯಂಟಿಕ್ ಪೀಸ್ ಅಂತ ಹೇಳಬಹುದು ಇದರಲ್ಲಿ ನಾವು ನಿಮಗೆ ಮತ್ತೊಂದು ವಿಷಯವನ್ನು ಹೇಳ್ತಾ ಯಾವ ರೀತಿಯಾದಂಥ ಡಿಸೈನ್ ಇರುವಂಥ ಕುರ್ತಿ ಪೀಸ್ ಈ ಪೀಸ್ ನೋಡ್ಬೋದು ಟಾಪ್ ನೋಡಿದ್ದೀರಾ ಕುರ್ತಿನ ಹಾಗೆಯೇ ಒಂದು ಬಾಟಮ್ ಇದೆ ಆ ಬಾಟಮ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೊಸ ಡಿಸೈನ್ ನೋಡಿ ಮಲ್ಟಿ ಕಲರಲ್ಲಿ ದುಪ್ಪಟ್ಟ ಕೂಡ ಸಿಗ್ತಾ ಇದೆ ಗೋಲ್ಡನ್ ಕಲರಲ್ಲಿ ಇದು ಈ ರೀತಿಯಾಗಿ ಸೆಟ್ಟಾಗಿ ನಿಮಗೆ ಬರುತ್ತೆ ಅದರ ಜೊತೆಗೆ ಇದರ ಕ್ಯಾಟ್ಲಾಗ್ ಈ ರೀತಿಯಾಗಿ ಕಾಣಿಸುತ್ತೆ ಕಂಪ್ಲೀಟ್ ಡಿಸೈನ್ ಇರುತ್ತೆ ಜೊತೆಗೆ ನೀವು ಅದನ್ನು ಹಾಕೊಂಡಾಗ ಯಾವ ರೀತಿ ಕಾಣ್ತೀರಾ ಅನ್ನೋದು ಕೂಡ ಇದರಿಂದ ನಿಮಗೆ ಗೊತ್ತಾಗುತ್ತೆ ಒಂದು ವಿಶೇಷವಾದಂಥ ಕುರ್ತಿ ಅಂತರಿ ಹೇಳಬಹುದು ಒಂದು ಅದ್ಭುತವಾದಂಥ ರೇಂಜ್ ಕೂಡ ಹೇಳಬಹುದು ಈ ಒಂದು ಕುರ್ತಿಯ ಒಂದು ಪ್ಲೇನ್ ಇರುತ್ತೆ ಯಾವ ರೀತಿಯಾಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರೆ ಒಂದು ಕಲ್ಲರು ಒಂದು ಡಿಸೈನ್ ಕೂಡ ನಾವು ಮಾಡ್ತೀವಿ ಖಂಡಿತವಾಗ್ಲು ಕೂಡ ಯಾವ ರೀತಿ ಆಗುತ್ತೆ ಜೆಲ್ಲವನ್ನು ಹೇಳ್ತಾ ಹೋಗ್ತೀವಿ ಮತ್ತೊಂದು ವಿಷಯ ಹೇಳಲೇಬೇಕಾಗುತ್ತೆ ಈ ಕುರ್ತಿ ಡಿಸೈನ್ ಏನಿರುತ್ತೆ ಅಂತಂದರೆ ಭಾಗ ಒಂದು ಭಾಗ ಎರಡು ಭಾಗ ಎರಡು ಆ ಥರ ಇರುತ್ತೆ ಯಾಕಂತಂದರೆ ನಿಮಗೆ ಈ ಡಿಸೈನ್ ಚೆನ್ನಾಗಿದೆ ಅಂದರೆ ಒಂದು ಅಪ್ಡೇಟ್ ಅಪ್ಗ್ರೇಡಾಗಿ ಮತ್ತೊಂದು ಡಿಸೈನ್ನ ನಾವು ನಿಮಗೆ ಕೊಡ್ತೀವಿ ಹಾಗಾಗಿ ಆ ರೀತಿಯಾಗಿ ಇಲ್ಲಿ ತಯಾರಾಗುತ್ತೆ ಅಂತಲೇ ಹೇಳಬಹುದು ಎಸ್ ಮತ್ತೊಮ್ಮೆ ಒಂದು ಕ್ಯಾಟ್ಲಾಗ್ನ ಹೇಳಬೇಕಾಗುತ್ತೆ ಈ ಕ್ಯಾಟ್ಲಾಗ್ನ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಸ್ಟೆಲಾ ವಾಲ್ಯೂಮ್ ಒನ್ ಅಂತ ಹೇಳ್ಬೋದು ಇದು ಹೊಸ ಕ್ಯಾಟ್ಲಾಗ್ ಅಂತ ಹೇಳ್ಬೋದು ಯಾವ ರೀತಿಯಾಗಿದೆ ಅಂತ ಒಂದು ಲಾಂಚ್ ಮಾಡೋದಕ್ಕೆ ನಾವು ಎಕ್ಸೈಟ್ ಆಗಿದ್ದೀವಿ ಒಂದು ಬಟನ್ ಯಾವ ರೀತಿ ತಯಾರು ಮಾಡ್ತೀವಿ ಅಂತ ಖಂಡಿತ ನಿಮಗೆ ಒಂದು ಹೇಳ್ತೀವಿ ನೋಡಿ ಮತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ವಿ ಈ ಕ್ಯಾಟ್ಲಾಗಲ್ಲಿ ನೋಡಬಹುದು ವಾಲ್ಯೂಮ್ ಟೂ ಅಲ್ಲಿ ಸಿಗುತ್ತೆ ಹೊಸ ಡಿಸೈನ್ಗಳು ವಾಲ್ಯೂಮ್ ಟ್ಯೂ ಅಲ್ಲಿ ಖಂಡಿತ ಕೂಡ ಮೊದಲು ನಾವೇನು ಮಾಡ್ತೀವಿ ಅಂತಂದರೆ ತಯಾರು ಮಾಡಬೇಕಾದ್ರೆ ಪ್ರಾಜೆಕ್ಟ್ಗಳನ್ನು ತಯಾರು ಮಾಡ್ಕೊತೀವಿ ಒಂದು ಪ್ಲೇನ್ ಡಿಸೈನ್ ಮೊದಲು ತಯಾರಾಗುತ್ತೆ ಪ್ಲೇನ್ ಡಿಸೈನ್ ಆದಮೇಲೆ ಅದಕ್ಕೊಂದು ಡಿಸೈನ್ನ ಮಾಡ್ತೀವಿ ಯಾವ ರೀತಿ ಇರಬೇಕು ಅಂತ ಹಾಗಾಗಿ ಎಲ್ಲವನ್ನು ನಾವು ಹಂತ ಹಂತವಾಗಿ ನಾವು ವಹಿಸ್ತೀವಿ ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಆ ಬಟ್ಟೆ ತೊಗೊಂಡು ಅದನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಹೊಲಿಯೋದಕ್ಕೆ ಶುರು ಮಾಡ್ತಾರೆ ಐದು ಅಲ್ಲಿ ನಿಮಗೆ ಮೀಡಿಯಮ್ ಲಾರ್ಜ್ ಎಲ್ ಡಬಲ್ ಎಲ್ ಎಲ್ಲವೂ ಕೂಡ ನಿಮಗೆ ಈ ಅಲ್ಲಿ ಕಟ್ ಮಾಡಿಕೊಂಡು ಆ ಒಂದು ಹೊಲಿಗೆ ಆಗುತ್ತೆ ಅಂದರೆ ಕಟ್ಟಿಂಗ್ ಆಗುತ್ತೆ ಕಟ್ಟಿಂಗ್ ಆದ ನಂತರ ಅದನ್ನು ಮಿಷಿನ್ ಕಡೆ ಹೋಗುತ್ತೆ ಮಿಷಿನ್ ಕಡೆ ಹೋದಾಗ ಏನಾಗುತ್ತೆ ಅಂದರೆ ಯಾವ ಪ್ರಾಜೆಕ್ಟ್ ಇರುತ್ತೆ ಅಂತ ನಾವು ಡಿಸೈನ್ ಮಾಡ್ತೀವಿ ಅಂತಂದರೆ ಯಾವ ಡಿಸೈನ್ ಇರುತ್ತೆ ಅಂತ ನೋಡ್ತೀವಿ ಆ ಡಿಸೈನಲ್ಲಿ ನಿಮಗೆ ಖಂಡಿತಕ್ಕೂ ಕೂಡ ಅದು ನಿಮಗೆ ಸಿಗುತ್ತೆ ಇದು ಹೊಲಿಯೋಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಒಂದು ಮಾಡ್ಲಿಂಗ್ ಕೂಡ ಒಂದು ತಯಾರು ಮಾಡ್ತೀವಿ ಮಾಡ್ಲಿಂಗ್ನ ಯಾವ ರೀತಿ ಇರುತ್ತೆ ಅಂತಂದರೆ ನೀವು ಹಾಕ್ಕೊಂಡಾಗ ಯಾವ ರೀತಿ ಕಾಣುತ್ತೆ ಅನ್ನೋದ ಒಂದು ಚೆಕ್ ಮಾಡ್ತೀವಿ ಅದನ್ನು ಹಾಗಾಗಿ ಆ ಡಿಸೈನ್ ಹೇಗೆ ಕಾಣಬಹುದು ಅಂತ ಚೆನ್ನಾಗಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ ಸೊ ಒಂದು ಪ್ರಾಜೆಕ್ಟ್ ಹೇಗೆ ಮಾಡಿ ನಿಮ್ಮ ಮನೆಗೆ ಬರುತ್ತೆ ಆ ಡಿಸೈನ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಖಂಡಿತವ್ರು ಕೂಡ ಪ್ರತಿಯೊಬ್ರಿಗೂ ಕೂಡ ಈ ವಿಷಯವನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇದೀವಿ ಎಲ್ಲ ಡಿಸೈನ್ ರೆಡಿ ಆದ ನಂತರ ನಾವು ಅದನ್ನು ಲಾಂಚ್ ಮಾಡ್ತೀವಿ ಮಾರ್ಕೆಟಲ್ಲಿ ಈ ರೀತಿ ಡಿಸೈನನ್ನು ಲಾಂಚ್ ಮಾಡೋಕ್ಕೆ ನಾವೆಲ್ಲರೂ ಕೂಡ ಎಕ್ಸೈಟ್ ಆಗಿದ್ದೀವಿ ಮತ್ತೆ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈಗ ಕ್ಯಾಟ್ಲಾಗ್ನೂ ಕೂಡ ನಿಮಗೆ ತೋರ್ಸೋಕೆ ಮುಂಚೆ ಮತ್ತೊಂದು ವಿಷಯವನ್ನು ಹೇಳಬೇಕಾಗುತ್ತೆ ಕುರ್ತಿಗಳನ್ನು ನೀವು ಹೋಲ್ಸೇಲ್ ಮಾಡಬೇಕಾ ಖಂಡಿತ ಬಿಸ್ನೆಸ್ನ ನೀವು ಮಾಡಬಹುದು ಹಾಗಾಗಿ ನೋಡಲಿ ಈ ಕ್ಯಾಟ್ಲಾಗ್ ಕೂಡ ನೀವು ನೋಡ್ಬೋದು ಒಂದು ನಾಲ್ಕು ಒಂದು ಅದ್ಭುತವಾದಂಥ ಡಿಸೈನ್ ನಾಲ್ಕು ಪೀಸ್ಗಳ ಒಂದು ಬೇರೆ ಬೇರೆ ನಾಲ್ಕು ಡಿಸೈನ್ ಕೂಡ ಇರುತ್ತೆ ನಾಲ್ಕು ಕಲರ್ ಇರುತ್ತೆ ಬೇರೆ ಬೇರೆ ಕಲರ್ಗಳಲ್ಲಿ ಈ ರೀತಿಯಾದಂಥ ಹತ್ತರಿಂದ ಒಂದು ಹದಿನೈದು ಕ್ಯಾಟ್ಲಾಗ್ ಕೂಡ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಕೂಡ ಬೇರೆ ಬೇರೆ ಕ್ಯಾಟ್ ಕ್ಯಾಟ್ಲಾಗಲ್ಲಿ ಏನೇನು ಡಿಸೈನ್ ಇರುತ್ತೆ ಅದೇ ರೀತಿಯಂಥ ಡಿಸೈನು ಅದ್ರ ಒಳಗಡೆ ಇರುತ್ತೆ ಕಲೆಕ್ಷನ್ ಒಂದು ಭರಪೂರ್ವಾಗಿರುತ್ತೆ ಕಲರು ಭರಪೂರ್ವಾಗಿರುತ್ತೆ ಹಾಗಾಗಿ ಈ ನೋಡಿದ್ರಲ್ಲ ಈ ಕ್ಯಾಟ್ಲಾಗಲ್ಲಿ ನಾಲ್ಕು ಒಂದು ಅದ್ಭುತವಾದಂಥ ಪೀಸ್ ಇರುತ್ತೆ ಕಲರ್ ಕಾಂಬಿನೇಷನ್ನು ಡಿಸೈನು ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಮತ್ತೊಂದು ವಿಷಯವನ್ನು ಹೇಳಬೇಕಾಗುತ್ತೆ ಮಾಡಲಿಂಗನ್ನು ನಾವು ಮಾಡಿಸಿ ಕ್ಯಾಟ್ಲಾಗ್ನ ನಾವು ಈ ರೀತಿಯಾಗಿ ತಯಾರು ಮಾಡ್ತೀವಿ ಹಾಗೆ ಮತ್ತೊಂದು ವಿಷಯವನ್ನು ಹೇಳಬೇಕಾಗುತ್ತೆ ಕುರ್ತಿನಲ್ಲಿ ಈಗ ಸದ್ಯಕ್ಕೆ ಏನಂತಂದರೆ ನಿಮ್ಮ ಮನೇಲಿ ಕೂತ್ಕೊಂಡು ದೊಡ್ಡದಾದಂಥ ಶಾಪ್ನ ಶುರು ಮಾಡ್ಬೋದು ಮನೇಲಿ ಖಂಡಿತವ್ರು ಕೂಡ ಜಾಸ್ತಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲಿ ಬರೋಲ್ಲ ಈ ಹಿಂದೆ ನೀವು ನೋಡ್ಬೋದು ಯಾವ್ಯಾವ ರೀತಿಯಾಗಿ ಡಿಸೈನ್ ಆಗಿ ಕಾಂಬೋ ಆಗಿ ರೆಡಿಯಾಗಿ ನಿಮ್ಮ ಮನೆಗೆ ಬರುತ್ತೆ ಅನ್ನೋದಕ್ಕೆ ನೋಡ್ತಾ ಇದ್ರೆ ನೋಡಿ ಏನಂತಂದರೆ ನೀವು ಮನೆಯಲ್ಲಿ ಕೂಡ ಇದನ್ನು ಡಿಸೈನ್ಗಳನ್ನು ಹಾಕೊಂಡು ಖಂಡಿತವಾಗ್ಲೂ ಕೂಡ ನೀವು ಹ್ಯಾಂಗರ್ಗಳಲ್ಲಿ ಇಟ್ಕೊಂಡು ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ನೋಡ್ಬೋದು ಬೃಹತ್ ಒಂದು ದೊಡ್ಡದಾದಂಥ ಒಂದು ಕಲೆಕ್ಷನ್ನ ಇಲ್ಲಿ ನೀವು ನೋಡ್ತಿದ್ರೆ ನೀವು ಡಿಸ್ಪ್ಲೇ ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಖಂಡಿತ ಕೂಡ ಜಾಸ್ತಿ ಖರ್ಚಾಗಲ್ಲ ಈ ರೀತಿ ಡಿಸ್ಪ್ಲೇ ಮಾಡಿಕೊಂಡು ಮನೆಯಲ್ಲಿ ಮಾಡ್ಬೋದು ಅಥವಾ ನೀವು ಚಿಕ್ಕದಾಗಿ ಒಂದು ಶಾಪಿಂಗ್ನ ಒಂದು ಶೋರೂಮ್ ಕೂಡ ಓಪನ್ ಮಾಡ್ಬೋದು ಚಿಕ್ಕದಾಗಿ ಶುರು ಮಾಡಿ ದೊಡ್ಡದಾಗಿ ಮುಂದೆ ಖಂಡಿತವಾಗಲೂ ಕೂಡ ಎಲ್ಲೋ ಕೂಡ ಇರುತ್ತೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ ಕೂಡ ಇದನ್ನು ಮಾಡಬಹುದು ಅಂತ ಹೇಳೋದಕ್ಕೆ ಇದ್ದೀನಿ ಮತ್ತೊಂದು ವಿಶೇಷವಾದಂಥ ಪೀಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಖಾದಿ ಪೀಸ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಡಿಸೈನ್ ನೀವು ನೋಡ್ಬೋದು ಆ ಟಾಪ್ ನೋಡ್ಬೋದು ಬಾಟಮ್ ನೋಡ್ಬೋದು ಎಸ್ ಎಂಬ್ರಾಯ್ಡರಿಂಗ್ ಅಂತೂ ಅದ್ಭುತವಾಗಿದೆ ನೋಡಿ ಆ ಡಿಸೈನ್ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಒಂದು ಕ್ಲಾಸ್ ಆದಂಥ ಡಿಸೈನ್ ಅಂತಲೇ ಹೇಳಬಹುದು ನೀವು ಕೂಡ ಹೋಲ್ಸೇಲ್ ಬಿಸ್ನೆಸ್ನ ಶುರು ಮಾಡಬೇಕಾ ಒಂದು ಬಲ್ಕ್ ಕ್ವಾಂಟಿಟಿ ಬೇಕಾ ನಾವು ನಿಮ್ಮ ಜೊತೆಗೆ ಇರ್ತೀವಿ ಖಂಡಿತ ಕೂಡ ನೀವು ಸೇಲ್ ಕೂಡ ನೀವು ಮಾಡ್ಬೋದು ಅದರ ಜೊತೆಗೆ ಇಷ್ಟೇ ಅಲ್ಲ ಮತ್ತೊಂದು ವಿಷಯ ಏನಂತಂದರೆ ನೀವು ಖಂಡಿತವಾಗ ಕೂಡ ನೀವೇ ಮ್ಯಾನುಫ್ಯಾಕ್ಚರ್ ಕೂಡ ನೀವು ಮಾಡ್ಬೋದು ಹತ್ತು ಡಿಸೈನ್ಗಳ ಒಂದು ಅದ್ಭುತವಾದಂತಹ ನೀವು ಡಿಸೈನ್ ಕೂಡ ಮಾಡ್ಬೋದು ಬಟ್ಟೆ ಅಂದರೆ ಮೆಟೀರಿಯಲ್ ನಾವು ನಿಮಗೆ ಕೊಡ್ತೀವಿ ಮೆಟೀರಿಯಲ್ ನಾವು ಕೊಡ್ತೀವಿ ನೀವು ಅದನ್ನು ಸ್ಟಿಚ್ ಮಾಡಬಹುದು ಅದನ್ನು ಕಟ್ ಮಾಡಬಹುದು ನಿಮ್ಮ ಬ್ರ್ಯಾಂಡ್ ನೀವೇ ಕ್ರಿಯೇಟ್ ಮಾಡ್ಬೋದು ಹಾಗಾಗಿ ಇದೊಂದು ಪ್ರೀತಿಯಿಂದ ಡಿಸೈನ್ ಮಾಡಿದ ಪೀಸಾಗಿರುತ್ತೆ ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ ದುಪ್ಪಟ್ಟ ಕೂಡ ನೀವು ನೋಡ್ಬೋದು ಎಂಬ್ರಾಯ್ಡ್ರಿ ಕೂಡ ನೀವೇ ಮಾಡ್ಬೋದು ನೀವು ಡಿಸೈನ್ ಮಾಡ್ಬೋದು ಡಿಸೈನ್ ಮಾಡಿ ಅದನ್ನು ಸೇಲ್ ಕೂಡ ಮಾಡ್ಬೋದು ಮ್ಯಾನುಫ್ಯಾಕ್ಚರ್ ಆಗ್ತೀರಾ ಮ್ಯಾನುಫ್ಯಾಕ್ಚರ್ ಆಗಿ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಕೂಡ ಮಾಡ್ಬೋದು ಅದ್ರ ಜೊತೆಗೆ ಏನಂತಂದರೆ ಅಜ್ಮೀರಾ ಫ್ಯಾಷನ್ ಥರ ನಿಮ್ಮದು ಒಂದು ದೊಡ್ಡದಾದಂಥ ಬ್ರ್ಯಾಂಡ್ ಕೂಡ ನೀವು ಹೋಗ್ಬೋದು ಹಾಗಾಗಿ ಒಂದು ಬಟ್ಟೆ ಮೆಟೀರಿಯಲ್ ಬೇಕು ಅಂತಂದರೆ ನಮ್ಮ ಹತ್ರ ಸಿಗುತ್ತೆ ಆ ಮೆಟೀರಿಯಲ್ ಒಂದು ಕಲೆಕ್ಷನ್ ಬೇರೆ ಬೇರೆ ಇದೆ ಡಿಸೈನು ಬೇರೆ ಬೇರೆ ಇದೆ ಹಾಗಾಗಿ ಒಂದೊಂದೇ ಪೀಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದು ಪೀಸ್ಗಳು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸುಂದರವಾದಂಥ ವರ್ಕ್ ಇದೆ ಅಂತ ನೋಡ್ಬೋದು ಇದು ಮಲ್ಟಿ ವರ್ಕ್ ಅಂತಲೇ ಹೇಳಬಹುದು ವರ್ಕಲ್ಲಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತೆ ಅಂತ ಖಂಡಿತವಾಗಲೂ ಕೂಡ ಆ ಒಂದು ಕ್ಯಾಟ್ಲಾಗ್ ಯಾವ ರೀತಿ ಕಾಣಿಸುತ್ತೆ ನೋಡ್ಬೋದು ನೀವು ಇದನ್ನು ಹುಟ್ಟಾಗ ಅಥವಾ ಇದನ್ನು ಹಾಕೊಂಡಾಗ ಕುರ್ತಿನ ನಾಲ್ಕು ಡಿಸೈನ್ಗಳ ಕುರ್ತಿನಗಳು ಇಲ್ಲಿ ಆ ಒಂದು ಕ್ಯಾಟ್ಲಾಗ್ ಸಿಗುತ್ತೆ ಆ ಕುರ್ತಿ ಯಾವುದೇ ಡಿಸೈನ್ ಇದ್ರು ಆ ಕ್ಯಾಟ್ಲಾಗಲ್ಲಿ ನೋಡಿದ್ರೆ ನೀವು ಹಾಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಕಾಣಿಸೋದಕ್ಕೆ ಕ್ಯಾಟ್ಲಾಗ್ ಇರುತ್ತೆ ನೋಡಿ ನೋಡಿ ಇದು ಕಂಪ್ಲೀಟ್ ಇದು ಪ್ಲೇನ್ ಇರುತ್ತೆ ಇದು ಎಷ್ಟೊಂದು ಸುಂದರವಾದಂಥ ಸೋಬರ್ ಆ ಒಂದು ಕ್ವಾಲಿಟಿ ಆ ಡಿಸೈನ್ ಕೂಡ ಹೇಳಬಹುದು ಅದ್ರ ಜೊತೆಗೆ ಅದರ ಒಂದು ಬಾಟಮ್ ಕೂಡ ನೋಡುವುದು ಆ ಡಾರ್ಕ್ ಕಾಂಬಿನೇಷನ್ ಆ ಲೈಟ್ ಕಲರ್ಗೆ ಅದ್ರ ಜೊತೆಗೆ ನೋಡಬಹುದು ಇದು ಕುರ್ತಿ ಎ ಒಂದು ಟಾಪ್ ನೋಡಿ ಈ ರೀತಿ ಕಾಣಿಸುತ್ತೆ ಆ ಒಂದು ಕುರ್ತಿನಲ್ಲಿ ಏನಂತ ಒಂದು ಮೂರು ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಕೂಡ ನಿಮ್ಸ್ಗುತ್ತೆ ಕುರ್ತಿ ಒಂದು ಕಲೆಕ್ಷನ್ ಕೂಡ ಇರುತ್ತೆ ನಿಮಗೆ ಅದ್ರ ಜೊತೆಗೆ ಏನಂತಂದರೆ ಲೆಗ್ಗಿನ್ಸ್ ಬೇಕಾ ಲೆಗ್ಗಿನ್ಸ್ ಕೂಡ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ಪ್ರಿಂಟ್ ಬೇಕಾ ಸಿಗುತ್ತೆ ಅದ್ರ ಜೊತೆಗೆ ಅದರ ಮ್ಯಾಚಿಂಗ್ ಆಗಿ ಕೂಡ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕುರ್ತಿ ದುಪ್ಪಟ್ಟ ಹಾಗೂ ಜೊತೆಗೆ ಒಂದು ಮೂರು ಸೆಟ್ ಸಿಗುತ್ತೆ ಆ ಒಂದು ಮುಖ್ಯವಾಗಿ ಒಂದು ಟಾಪ್ ಬಾಟಮ್ ಜೊತೆಗೆ ನಿಮಗೆ ಎಲ್ಲವನ್ನು ಹಾಕಿ ಆ ಮೂರು ಎಲ್ಲವನ್ನು ಹಾಕಿ ಈ ರೀತಿಯಾಗಿ ನಿಮಗೆ ಕಳಿಸ್ತೀವಿ ನೋಡಿ ಈ ರೀತಿಯಾಗಿ ಒಂದು ಬ್ಯಾಗ್ ಬರುತ್ತೆ ಜೊತೆಗೆ ಕ್ಯಾಟ್ಲಾಗ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಖಂಡಿತವ್ರು ಕೂಡ ಒಂದು ಸೋಬರ್ನ ಒಂದು ಆರೆಂಜ್ ಕುರ್ತಿ ಅಂತ ಕೂಡ ನೀವು ಹೇಳ್ಬೋದು ಎಂಟು ಪೀಸ್ಗಳ ಕುರ್ತಿ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಲ್ಲವೂ ಕೂಡ ತುಂಬ ಸುಂದರವಾದಂಥ ಜಬರ್ದಸ್ ಒಂದು ಕಾಂಬೋ ಅಂತಲೇ ಹೇಳಬಹುದು ನೋಡಿ ಈ ರೀತಿಯಾಗಿ ಪ್ಯಾಕ್ ಆಗಿ ಅದು ನಿಮ್ಮ ಮನೆಗೆ ಬರುತ್ತೆ ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ಕಲರಲ್ಲಿ ನಿಮ್ಮ ಮನೆಗೆ ಬರುತ್ತೆ ನೀವು ಏನಾದರೂ ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ನೀವು ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದರೆ ನಿಮ್ಮದೇ ಆದಂಥ ಬ್ರ್ಯಾಂಡ್ ಆಗಬೇಕು ಅಂದರೆ ಮೆಟೀರಿಯಲ್ಲು ನಮ್ಮ ಹತ್ರ ಇರುತ್ತೆ ನೀವು ಕಟ್ ಮಾಡಿ ಅದಕ್ಕೆ ಎಂಬ್ರಾಯ್ಡಿಂಗ್ ಮಾಡಿ ಡಿಸೈನ್ ಕೂಡ ನೀವು ಮಾಡಿ ನಿಮ್ಮ ಬ್ರ್ಯಾಂಡ್ ಕೂಡ ನೀವು ಮಾಡಬಹುದು ಹಾಗಾಗಿ ಬಿಸ್ನೆಸ್ಸನ್ನು ನೀವು ಮಾಡ್ತೀರಾ ಅಂತಂದರೆ ನಾವು ನಿಮ್ಮ ಜೊತೆಗಿರ್ತೀವಿ ಹಾಗೆಯೇ ಇನ್ನೂ ಜಾಸ್ತಿ ನಿಮಗೆ ಖಂಡಿತ ಮಾಹಿತಿ ಬೇಕು ಅಂದರೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ನಮ್ಮ ಟೀಮು ನಿಮಗೋಸ್ಕರ ಕಾಯ್ತಾ ಇರುತ್ತೆ ಹಾಗಾಗಿ ರೀ ಡಿಸೈನ್ ಇದೆ ಎಲ್ಲವನ್ನು ನಿಮಗೆ ಹೇಳ್ತೀವಿ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಇರುತ್ತೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅದ್ರ ಜೊತೆಗೆ ಎಷ್ಟು ಪ್ರೈಸ್ ಇದೆ ಒಂದೊಂದು ಹೇಳೋಕ್ಕಾಗಲ್ಲ ಒಂದೊಂದು ಬೇರೆ ಬೇರೆ ರೀತಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ರಿವೀಲ್ ಮಾಡಲ್ಲ ಏನು ಪ್ರೈಸ್ ಇದೆ ಏನು ರೇಟ್ ಇದೆ ಅಂತ ಡಿಸ್ಕ್ಲೋಸ್ ಮಾಡಲ್ಲ ಹಾಗಾಗಿ ಯಾಕಂದರೆ ನೀವು ಕೂಡ ಹೋಲ್ಸೇಲ್ ಡೀಲರ್ ಆಗಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ ನಮ್ಮ ಅಜ್ಮೀರಾ ಫ್ಯಾಷನ್ನಿಂದ ಖಂಡಿತ ಆ ಒಂದು ಸ್ಕ್ರೀನ್ ಮೇಲೆ ನಂಬರ್ ಸಿಗ್ತಾ ಇದೆ ಆ ನಂಬರ್ಗೆ ನೀವು ಕೂಡ ನೀವು ಕಾಲ್ ಮಾಡಬಹುದು ಬೇರೆ ಬೇರೆ ರಂಜಲಿ ಸೀರೆ ಲಹೆಂಗಾ ಕುರ್ತಿ ಎಲ್ಲವೂ ಕೂಡ ಮೆನ್ಸ್ ವೇರ್ ವಿಮೆನ್ಸ್ ವೇರ್ ಕಿಡ್ಸ್ ವೇರ್ ಅದು ಕೂಡ ಸಿಗುತ್ತೆ ಜೆಂಟ್ಸ್ ವೇರ್ ಕೂಡ ನಿಮಗೆ ಸಿಗುತ್ತೆ ಎಲ್ಲ ರೀತಿಯಾದಂತಹ ಡಿಸೈನು ಮೆಟೀರಿಯಲು ಜೀನ್ಸು ಲೆಗಿನ್ಸು ಎಲ್ಲ ಎಲ್ಲೇ ಸಿಗುತ್ತೆ ಅದೇ ಆ ಜಿಮೀರಾ ಫ್ಯಾಷನು ನಿಮಗೆ ಯಾವ್ದು ಮೇಲೆ ಆಸಕ್ತಿ ಇರುತ್ತೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ನೀವು ಜಸ್ಟ್ ಒಂದು ವಾಟ್ಸಪ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಾನು ನಿಮಗೆ ಮಾರ್ಕೆಟಿಂಗ್ ಅಂತಂದರೆ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಎಲ್ಲವನ್ನು ಹೇಳ್ತಾ ಇದ್ದೆ ನಿಮಗೆ ನೀವು ಸೇಲ್ನ ಹೇಗೆ ಮಾಡಬೇಕು ಸೋಷಿಯಲ್ ಮೀಡಿಯಾ ಕೂಡ ನೀವು ಸೇಲ್ ಕೂಡ ನೀವು ಮಾಡಬಹುದು ಶಾಪಲ್ಲಿ ಕೂಡ ಕೂತ್ಕೊಂಡು ನೀವು ಆರಾಮಾಗಿ ಬಿಸ್ನೆಸ್ನ ನೀವು ಕೂಡ ಮಾಡಬಹುದು ಹಾಗಾಗಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಮೆಟೀರಿಯಲನ್ನು ಈಗಂತೂ ಸೋಷಿಯಲ್ ಮೀ ಒಂದು ಸೋಷಿಯಲ್ ಮೀಡಿಯಾ ಅಂತೂ ಈ ಬೂಮಿಂಗ್ ಅಲ್ಲಿದೆ ಎಲ್ಲರೂ ಕೂಡ ನೋಡ್ತಿರ್ತಾರೆ ಅಲ್ಲೂ ಕೂಡ ನೀವು ಇದನ್ನು ಹಾಕೊಂಡು ಬಿಸ್ನೆಸ್ನ ನೀವು ಕೂಡ ಮಾಡ್ಬೋದು ಬಿಸ್ನೆಸ್ ಮಾಡೋದಕ್ಕೆ ನೂರಾರು ಮಾರ್ಗ ಇರುತ್ತೆ ಆದರೆ ಮನಸ್ಸು ಮಾಡಬೇಕಷ್ಟೇ ಮನಸ್ಸು ಮಾಡಿದರೆ ಅದೇ ಮಾರ್ಗ ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಅಜ್ಮೀರ ಫ್ಯಾಷನ್ ನಿಮಗೋಸ್ಕರ ಕಾಯ್ತಾ ಇರ್ತೆ ನಿಮ್ದೆ ಮಾರ್ಕೆಟ್ನ ಕ್ರಿಯೇಟ್ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ ಅಂತ ಖಂಡಿತವಾಗ್ಲೂ ಕೂಡ ಶುರುನಲ್ಲಿ ಎಲ್ಲವೂ ಕೂಡ ಕಷ್ಟ ಆಗಿರುತ್ತೆ ಆದರೆ ಹೋಗ್ತಾ ಹೋಗ್ತಾ ನಿಮಗೆ ಊಟಕ್ಕೆ ದಾರಿಯಾಗುತ್ತೆ ಆಮೇಲೆ ಮನೆಗೆ ದಾರಿಯಾಗುತ್ತೆ ನೀವೇ ಒಂದು ಶಾಪ್ ಮಾಡ್ಬೋದು ಫ್ಯಾಕ್ಟ್ರಿ ಕೂಡ ಮಾಡ್ಬೋದು ಯಾರು ಗೊತ್ತು ಗೊತ್ತಿಲ್ಲ ನೀವು ಮನ್ಸ್ ಮಾಡಬೇಕಾಗುತ್ತೆ ಹೊಸ ಹೊಸ ಕಲೆಕ್ಷನ್ ಪ್ರತಿ ವಾರ ಅಪ್ಡೇಟ್ ಆಗ್ತಾ ಇರುತ್ತೆ ಮತ್ತೆ ನಿಮ್ಮನ್ನು ಮೀಟ್ ಮಾಡೋಣ ಈ ವಿಡಿಯೋ ನಿಮಗೆ ಒಂದು ಖುಷಿ ಸಿಕ್ಕಿದೆ ಅಂತ ಅಂದ್ಕೊಂಡಿರ್ತೀನಿ ತುಂಬ ಖುಷಿ ಸಿಕ್ಕಿದೆ ನಮ್ಮ ಕಲೆಕ್ಷನ್ ಅಂತ ಅಂದ್ಕೊಂಡಿರ್ತೀನಿ ಹಾಗಾಗಿ ಮತ್ತೆ ಸಿಗ ಅಂತ ನಿಮಗೆ ಹೇಳ್ತಾ ಇದೀನಿ ಅಜ್ಮೀರ ಫ್ಯಾಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ವಿಡಿಯೋ ಅಂದರೆ ಯಾವ ಮೆಟೀರಿಯಲ್ ಯಾವ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ ಅದನ್ನು ನೀವು ಖಂಡಿತ ತಿಳಿಸ್ಬೋದು ಕಮೆಂಟ್ ಕೂಡ ನೀವು ಮಾಡ್ಬೋದು ಅದೇ ರೀತಿಯಾದಂಥ ವಿಡಿಯೋ ಮಾಡಿ ಅಜ್ಮೀರ ಫ್ಯಾಷನ್ನಿಂದ ನಿಮಗೋಸ್ಕರ ತರ್ತೀವಿ ಅಂತ ಹೇಳ್ತಾ ಇದೀನಿ ಖಂಡಿತವ್ರು ಕೂಡ ನೆನಪಿರ್ಲಿ ಹಾಗೆ ಬೆಲ್ ಐಕಾನ್ ನ ಒಂದು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಇದೀನಿ ಮತ್ತೆ ಸಿಗೋಣ ಧನ್ಯವಾದಗಳು ನಮಸ್ಕಾರ